ಹಲೋ ಇಂಜಿನಿಯರಿಂಗ್ ಆ್ಯಸ್ಪಿಡೆಂಟ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬದ್ದ ಬಗ್ಗೆ ಮಾತಾಡೋಣ ಮೊದಲನೇ ಇದನ್ನು ಮೊದಲು ಇದನ್ನು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಮಾತ್ರ ಕರೀತಿದ್ರು ಈಗೇನಾಗಿದೆ ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇ ಎನ್ ಟಿ ಇ ಆಗಿದೆ ಯಾಕೆ ಈ ಥರ ಬದಲಾವಣೆ ಮಾಡಿದ್ರು ವಿ ಟಿ ಅವರು ಹೈಯರ್ ಸ್ಟಡೀಸ್ಗೆ ಹೋದಾಗ ಹೊರಗಡೆ ಫಾರಿನ್ ಕಂಟ್ರೀಸಲ್ಲಿ ಬರೀ ಟೆಲಿಕಾಮ್ ಅಂದರೆ ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ ಅರ್ಥ ಆಗ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಹೈರ್ ಸ್ಟಡೀಸ್ ಇದು ಯಾವ ಬ್ರಾಂಚು ಅಂತ ಕೇಳ್ತಿದ್ರು ಬಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವರ್ಲ್ಡ್ ವೈಡು ಎಲ್ಲರಿಗೂ ಗೊತ್ತಿರೋದೇ ರೆಕಗ್ನೈಸ್ಡ್ ಹಾಗಾಗಿ ಟೆಲಿಕಮ್ಯುನಿಕೇಷನ್ ಏನು ಮಾಡಿದ್ರು ಇವರು ಅಂದರೆ ಇ ಆ್ಯಂಡ್ ಟಿ ಇ ಏನು ಮಾಡಿದ್ರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ದಿಸ್ ಬ್ರಾಂಚ್ ಈಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಈಸ್ ಆಲ್ಮೋಸ್ಟ್ ಸೇಮ್ ಆಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸೇಮ್ ಜಸ್ಟ್ ಸಿಮಿಲರ್ ಟು ಇ ಸಿ ಇ ಒಂದು ಎರಡು ಮೂರು ಸಬ್ಜೆಕ್ಟ್ಸ್ ಚೇಂಜ್ ಇರುತ್ತೆ ಬಟ್ ನೀವು ಎಲೆಕ್ಟಿವ್ಸಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಖಂಡಿತ ದಿಸ್ ಇಸ್ ಸೇಮ್ ಎಸ್ ಇ ಸಿ ಇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲೇ ಒಂದಷ್ಟು ವಿ ಎಲ್ ಐ ಸಬ್ಜೆಕ್ಸ್ ವಿ ಎಲ್ ಎಸ್ ಐ ಸಬ್ಜೆಕ್ಟ್ಸ್ ಓದ್ತೀರ ಟೆಲಿಕಾಮಲ್ಲಿ ಒಂದಷ್ಟು ಕಮ್ಯುನಿಕೇಶನ್ ಜಾಸ್ತಿ ಓದ್ತೀರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ ಕಮ್ಯುನಿಕೇಷನ್ ಒಂದಷ್ಟು ಸಬ್ಜೆಕ್ಟ್ಸ್ ಇರುತ್ತೆ ಟೆಲಿಕಮ್ಯುನಿಕೇಷನಲ್ಲಿ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ಸ್ ಇರುತ್ತೆ ಕಮ್ಯುನಿಕೇಷನ್ ಜಾಸ್ತಿ ಓದ್ತೀರ ಯಾವುದಾದ ಕಮ್ಯುನಿಕೇಷನ್ ಅಂದರೆ ಮೊಬೈಲ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ಈ ಥರ ಬೇರೆ ಬೇರೆ ಕಮ್ಯುನಿಕೇಷನ್ ಸಬ್ಜೆಕ್ಟ್ಸು ಸ್ವಲ್ಪ ಜಾಸ್ತಿ ಓದ್ತೀರ ಈ ಬ್ರ್ಯಾಂಚ್ ಈ ಕೋರ್ಸಿನ ಕೋಡು ಇ ಟಿ ಅಂತಿರುತ್ತೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಒಂದು ಹತ್ತು ಹದಿನೈದು ವರ್ಷದಿಂದ ತುಂಬ ಬೂಮಲ್ಲಿತ್ತು ತುಂಬ ಟ್ರೆಂಡಿಂಗಲ್ಲಿತ್ತು ತುಂಬ ಜನಕ್ಕೆ ತುಂಬ ಇಷ್ಟ ಆಯಿತು ಹಾಗಾಗಿ ತುಂಬ ಕಾಲೇಜ್ಗಳಲ್ಲಿ ಓಪನ್ ಮಾಡಿಕೊಂಡ್ರು ಟೆಲಿಕಾಮ್ ಅಂತ ಆಮೇಲೆ ಬರ್ತಾ 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 ಏನು ಮಾಡಿದ್ರು ಈ ಎಲ್ ಟೆಲಿಕಾಮ್ನ ಇ ಸಿ ಎಲ್ ಮರ್ಜ್ ಮಾಡಿಕೊಂಡ್ರು ಇಲ್ಲ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ಡಿಫ್ರೆಂಟ್ ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಸೈನ್ಸು ಓಪನ್ ಮಾಡಿಕೊಂಡ್ರು ಈಗ ಕರ್ನಾಟಕದಲ್ಲಿ ಹತ್ತು ಕಾಲೇಜುಗಳಲ್ಲಿ ನಿಮಗೆ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸಿಗುತ್ತೆ ಇದೇ ರೀತಿಯಲ್ಲಿ ಇನ್ನೊಂದಿತ್ತು ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಅಂತಿತ್ತು ಈಗ ಅದನ್ನೇನು ಮಾಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಅಂತ ಮಾಡಿದ್ದಾರೆ ಬಿಗಿನಿಂಗ್ ಎಲೆಕ್ಟ್ರಾನಿಕ್ಸ್ ಅಂತಿದೆ ಇದೇ ರೀತಿ ಇನ್ನೊಂದು ಐದು ವರ್ಷ ಹತ್ತು ವರ್ಷಕ್ಕೆ ಏನೇನೋ ಇದೆಯಲ್ಲ ಈಗ ಕಂಪ್ಯೂಟರ್ ಸೈನ್ಸ್ ಹಲರ್ಡು ಬ್ರಾಂಚಸ್ಸು ಅದಕ್ಕೆ ಈಗಲೇ ಬುದ್ಧಿವಂತರಾಗಿ ಅವರು ಸಿ ಎಸ್ ಸಿ ಅಂತ ಹಾಕೋದು ಬ್ರ್ಯಾಕೆಟಲ್ಲಿ ಎ ಆ್ಯಂಡ್ ಎಮ್ ಎಲ್ ಬ್ರಾಕೆಟಲ್ಲಿ ಡೇಟಾ ಸೈನ್ಸ್ ಬ್ರಾಕೆಟಲ್ಲಿ ಸೈಬರ್ ಸೆಕ್ಯುರಿಟಿ ಬ್ರ್ಯಾಕೆಟಲ್ ಐ ಓ ಟಿ ಬ್ರಾಕೆಟಲ್ಲಿ ಇದು ಮಾಡ್ತಿದ್ದಾರೆ ಯಾಕೆಂದರೆ ಇಡೀ ವರ್ಲ್ಡ್ ವೈಡು ಕಂಪ್ಯೂಟರ್ ಸೈನ್ಸ್ ಅನ್ನೋದಕ್ಕೆ ರೆಕಗ್ನಿಷನ್ ಇದೆ ಅದು ಬಿಟ್ಟು ಬರೀ ಎ ಆ್ಯಂಡ್ ಎಮ್ ಎಲ್ ಬ್ರ್ಯಾಂಚ್ ಇದು ಅಂಡರ್ ಗ್ರ್ಯಾಜುಯೇಟಲ್ಲಿ ಬರೀ ಅಂತ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಏಕೆಂದರೆ ಯು ಜಿಯಲ್ಲಿ ಸ್ವಲ್ಪ ಬ್ರಾಡಾಗಿರಬೇಕಾಗತ್ತೆ ನೀವು ಓದೋವಂಥ ಬ್ರ್ಯಾಂಚು ಬ್ರಾಡಾಗಿರಬೇಕಾಗತ್ತೆ ಆಮೇಲೆ ಮಾಸ್ಟರ್ಸಲ್ಲಿ ಸ್ವಲ್ಪ ನ್ಯಾರೋ ಮಾಡ್ಕೋಬೇಕಾಗತ್ತೆ ಆಮೇಲೆ ಪಿ ಎಚ್ ಡಿಯಲ್ಲಿ ಮಾತ್ರ ತುಂಬ 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 ನ್ಯಾರೋ ಒಂದೇ ಒಂದು ಟಾಪಿಕಲ್ಲಿ ರೀಸರ್ಚ್ ಮಾಡಬೇಕಾಗತ್ತೆ ಈಗಲೇ ನೀವು ಬರೀ ಒಂದೇ ಒಂದು ಟಾಪಿಕ್ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಟೆಲಿಕಮ್ಯುನಿಕೇಷನ್ನು ಧಾರಾಳವಾಗಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಕೋಬಹುದು ನಿಮ್ಗೆ ನಂಬಿಕೆ ಇದ್ದರೆ ನನಗಂತೂ ನಂಬಿಕೆ ಇದೆ ಎಂಥ ಎಂಥ ಕಾಲೇಜಲ್ಲಿದೆ ನೋಡಿ ಅದರ ಕಟ್ ಆಫ್ ಏನಿದೆ ನೋಡಿ ಅಲ್ಲಿ ಸೇರ್ಕೊಂಡಿರೋರೇನು ದೊಡ್ಡರಲ್ಲ ಆರ್ ವಿ ಕಾಲೇಜಲ್ಲಿ ನಾಲ್ಕು ಸಾವಿರದ ಆರುನೂರ ಅರವತ್ತ್ಮೂರಕ್ಕೆ ನಿಂತಿತ್ತು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇಟ್ಸ್ ಎ ವೆರಿ ಗುಡ್ ಕಟ್ ಆಫ್ ನಾಲ್ಕು ಸಾವಿರದ ಆರ್ನೂರ ಅರುವತ್ತ್ಮೂರು ಈಗ ನಾವು ನಂದು ನಲವತ್ತಾರು ಸಾವಿರ ಬಂದಿದೆ ಅಂದ್ಕೊಳ್ಳಿ ನಲವತ್ತಾರು ಸಾವಿರದ ಆರುನೂರ ಮೂವತ್ತ್ಮೂರು ಬಂದಿದೆ ಅಂದ್ಕೊಳ್ಳಿ ನಾನು ಯಾಕೆ ಯೋಚನೆ ಮಾಡಬೇಕು ನಾಲ್ಕು ಸಾವಿರದ ಆರ್ನೂರ ಅರವತ್ತ್ ಮೂರು ಟೆಲಿಕಾಮಲ್ಲಿ ಸೇರ್ಕೊಂಡಿರ್ಬೇಕಾದ್ರೆ ನಾನು ಯಾವುದೋ ಒಂದು ಕಾಲೇಜಿಗೆ ಸೇರ್ಕೊಳ್ಳೋದಕ್ಕೆ ನಾನು ಯಾಕೆ ಬಾರಿ ತಲೆ ಕೆಡಿಸ್ಕೊಬೇಕು ನಾಲ್ಕು ಸಾವಿರದ ಅನ್ನೂರೂ ಅರವತ್ತು ಅರುವತ್ಮೂರು ಬಂದಿರೋ ಆರ್ ವಿ ಸಿಕ್ಕಿ ಸೇರ್ಕೊಂಡಿದ್ದಾನೆ ನನಗೆ ಇಲ್ಲಿ ಸಿಕ್ಕರೆ ಸಿಗ್ಬೋದು ಅಂಬೇಡ್ಕರಲ್ಲಿ ಸೊ ನಾನು ತುಂಬ ತಲೆ ಕೆಡಿಸ್ಕೊಳ್ಬೇಕಾಗತ್ತಾ ಪ್ಲೇಸ್ಮೆಂಟ್ಸ್ ಹೇಗಿದೆ ಬ್ರಾಂಚ್ ಹೇಗಿದೆ ಮುಂದೆ ಸ್ಕೋಪ್ ಇದೆಯಾ ಇಲ್ಲ ಅಂತ ಇವರೆಲ್ಲ ತಲೆ ಕೆಟ್ಟಿಸ್ಕೊಂಡೆ ತಾನೇ ಸೇರ್ಕೊಂಡಿರೋದು ಸೊ ಒಂದಷ್ಟು ನಂಬಿಕೆ ಇಡಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ನೀವು ಓದಬೇಕಾಗತ್ತೆ ಇದು ಕಟ್ ಆಫ್ ಪ್ರಕಾರನೇ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾಲ್ಕು ಎಂಟು ಒಂಬತ್ತು ಇಪ್ಪತ್ತ್ಮೂರು ಅಂತ ನೆಕ್ಸ್ಟು ಸೆಕೆಂಡ್ ಟಾಪ್ ಮೋಸ್ಟ್ ಕಾಲೇಜ್ ಬಿ ಎಮ್ ಎಸ್ ಸಿ ಇ ಕೋ ಕಾಲೇಜ್ ಕೊಡು ಇ ಝೀರೋ ಫಾರ್ಟಿ ಏಯ್ಟ್ ಎಂಟು ಸಾವಿರದ ನಾನ್ನೂರ ಹದಿನೇಳು ಬಂದಿರೋರು ಸೇರಿಕೊಂಡಿದ್ದಾರೆ ಬಿ ಎಮ್ ಎಸ್ ಸೊ ಎಂಟು ಸಾವಿರ ಬಂದಿರುತ್ತೆ ನಿಮಗೆ ಸಿ ಎಸ್ ಸಿಗಲಿಲ್ಲ ಐ ಎಸ್ ಸಿಗಲಿಲ್ಲ ಎಲೆಕ್ಟ್ರಾನಿಕ್ಸ್ ಸಿಗಲಿಲ್ಲ ಅಂದರೆ ಬಿ ಎಮ್ ಎಸ್ ಕಾಲೇಜ್ಗೆ ಇಂಪಾರ್ಟೆನ್ಸ್ ಕೊಡಿ ಎಂಟು ಸಾವಿರದ ನಾನ್ನೂರ ಹದಿನೇಳು ಯಾಕೆ ನಾನು ಯಾವಾಗಲೂ ಕಾಲೇಜು ಕಾಲೇಜು ಕಾಲೇಜ್ ಅಂತ ಹೇಳ್ತಾ ಇರ್ತೀನಿ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ನೀರಿರುತ್ತೆ ನೀರು ನಿಮ್ಮ ಮನೆ ಕಿಚನ್ನಲ್ಲೂ ಇರುತ್ತೆ ವಾಟರ್ ಫ ಫಿಲ್ಟ್ರಲ್ಲಿ ದೇವ್ರ ಮನೆಯಲ್ಲಿ ಗಂಗಾಜಲ ಅಂತ ಇಟ್ಟಿರ್ತೀರ ದೇವ್ರ ಮನೆಯಲ್ಲಿರುತ್ತೆ ಹಾಗೆ ನಿಮ್ಮ ಮನೆ ಬಾತ್ರೂಮಲ್ಲೂ ಇರುತ್ತೆ ಸೇಮ್ ನೀರೇ ಹೆಚ್ ಟೂ ಓನೆ ಬಟ್ ಬಾತ್ರೂಮಲ್ಲಿರೋ ನೀರು ನೀವು ಕುಡಿತೀರಾ ಅದು ಸೇಮ್ ನೀರೇ ದೇವ್ರ ಮೇಲೆ ಇರೋದು ಪ್ರೋಕ್ಷಣೆ ಮಾಡ್ಕೊತೀರಾ ತೀರ್ಥ ಅಂತ ಹಂಚ್ತೀರಾ ಸ್ವಲ್ಪ ಸ್ವಲ್ಪ ಕಿಚನಲ್ಲಿ ನೀರನ್ನ ಅಡುಗೆಗೂ ಬಳಸ್ಕೊತೀರಾ ಕುಡಿಯೋ ಕುಡಿಯೋ ಕುಡಿಯೋದಕ್ಕೂ ಬಳಸ್ಕೊತೀರಾ ಸೊ ಎಲ್ಲ ನೀರೇ ಆ ನೀರು ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೀವು ಎಲ್ಲಿ ಓದ್ತಾ ಇದ್ದೀರಾ ಏನು ಆಪರ್ಚುನಿಟೀಸ್ ಎಲ್ಲಿದೆ ಅಲ್ಲಿ ಓದೋದ್ರಿಂದ ಸ್ಕೋಪ್ ಏನಿದೆ ಲೈಫ್ ಲಾಂಗ್ ನಿಮಗೆ ಆ ಟ್ಯಾಂಗ್ ಉಳ್ಕೊಳ್ಳುತ್ತಾ ನಾನಿಂಥ ಕಾಲೇಜಲ್ಲಿ ಮಾಡಿದೆ ಐ ಐ ಟಿ ಎನ್ ಎನ್ ಐ ಟಿ ಎನ್ ಆರ್ ವಿ ಸಿ ಎನ್ ಬಿ ಎಮ್ ಎಸ್ ಸಿ ಎನ್ ರಾಮಯ್ಯದಲ್ಲಿ ಓದೇನೋ ಎಸ್ ಐ ಟಿಯಲ್ಲಿ ಓದ್ದೆನೋ ಎಲ್ಲಿ ಹೋದರೂ ಇನ್ನೂ ನಲವತ್ತೈವತ್ತು ವರ್ಷ ಐ ಆಮ್ ಎ ಪ್ರೌಡ್ ಆಲುಮ್ನಿ ಆಫ್ ಸೋ ಅಣ್ಸೋ ಇನ್ಸ್ಟಿಟ್ಯೂಟ್ ಅಂತ ಹೇಳಲಿಕ್ಕೆ ಬೇಕಾಗುತ್ತೆ ಇಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಎಲ್ಲಿ ಬೇಕಾದರೂ ಓದೋ ಓದಬಹುದು ಎಲ್ಲದಕ್ಕೂ ಎಕ್ಸೆಪ್ಷನಲ್ ಕೇಸಸ್ ಅಂತಿದೆ ಆದ್ರೂ ಒಂದಷ್ಟು ಕಾಲೇಜಲ್ಲಿ ಓದಿದ್ರೆ ಒಂದಷ್ಟು ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಕಾಂಪ್ರಮೈಸು ಮಾಡ್ಕೋಬೇಕಾಗತ್ತೆ ಅದು ಬಿಟ್ಟು ಕುದುರೆಗೆ ಏನು ಕಡಿಮೆ ಹಾಕಿರ್ತಾರಲ್ಲ ಇದೇ ದಾರ ಹೀಗೇ ಹೋಗ್ತೀನಿ ಇದೇ ಬ್ರಾಂಚ್ ನನಗೆ ಯಾವ ಕಾಲೇಜ್ ಆದರೂ ಸರಿ ಅಂದರೆ ಸ್ವಲ್ಪ ಎಡವಟ್ಟಾಗೋ ಸಾಧ್ಯತೆಗಳಿರುತ್ತೆ ಸೊ ರಾಮಯದಲ್ಲಿ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳಕ್ಕೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಂತಿತ್ತು ಈ ವರ್ಷ ಹತ್ತು ಸಾವಿರದವರೆಗೂ ಹೋದರೆ ಹೋಗಬಹುದು ತುಮಕೂರಿನ ಸಿದ್ಧಗಂಗಾ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನೈದು ಬಂದಿರೋರಿಗೆ ಟೆಲಿಕಾಮ್ ಸಿಕ್ಕಿತ್ತು ಬೆಂಗಳೂರಿನ ದಯಾನಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇ ಜೀರೋ ಜೀರೋ ಸೆವೆನ್ ಇಪ್ಪತ್ತೇಳು ಸಾವಿರದ ಇನ್ನೂರ ಐವತ್ತಾರು ಬಂದಿರೋರು ಸಿಕ್ಕಿತ್ತು ಈ ಒನ್ ಟ್ವೆಂಟಿ ಸಿಕ್ಸ್ ಬಿ ಎಮ್ ಎಸ್ ಐ ಟಿಯಲ್ಲಿ ಇಪ್ಪತ್ತೇಳು ಸಾವಿರದ ಒಂಬೈನೂರು ಬಂದಿರೋರು ಟೆಲಿಕಾಮ್ ಸೇರಿಕೊಂಡರು ಮೊದಲು ತುಂಬ ಕಾಲೇಜಲ್ಲಿತ್ತು ಫಾರ್ ಎಕ್ಸಾಂಪಲ್ ವಿ ಕೆ ಐ ಟಿ ವಿವೇಕಾನಂದದಲ್ಲಿತ್ತು ಕೆ ಎಸ್ ಐ ಟಿಯಲ್ಲಿತ್ತು ಇನ್ನೂ ಒಂದಷ್ಟು ತುಂಬ ಕಾಲೇಜುಗಳಲ್ಲಿತ್ತು ಟೆಲಿಕಾಮ್ ಮತ್ತು ಎಲ್ಲ ಗ್ರಾ ಡಾನ್ ಬಾಸ್ಕೋದಲ್ಲಿತ್ತು ಅವರೆಲ್ಲ ಕ್ಲೋಸ್ ಮಾಡಿಕೊಂಡು ಬೇರೆ ಬೇರೆ ಬ್ರಾಂಚಸ್ ಓಪನ್ ಮಾಡಿದ್ದಾರೆ ಇಪ್ಪತ್ತೇಳು ಸಾವಿರ ಇಪ್ಪತ್ತು ಸಾವಿರ ಏಳು ಸಾವಿರ ನಾಲ್ಕು ಸಾವಿರ ಕಟ್ ಆಫ್ ಇದ್ದರೆ ಅವ್ರು ಕ್ಲೋಸ್ ಮಾಡೋ ನೆಸೆಸಿಟಿನೇ ಇಲ್ಲ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಪ್ಪತ್ತೆಂಟು ಸಾವಿರದ ನೂರ ಅರವತ್ತೇಳು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಲವತ್ತೈದು ಸಾವಿರದವರೆಗೂ ಹೋಗಿತ್ತು ತುಮಕೂರಿನ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಬತ್ತ ನಾಲ್ಕು ಸಾವಿರದವರೆಗೂ ಹೋಗಿತ್ತು ಶಿವಮೊಗ್ಗದ ಜೆ ಎನ್ ಎನ್ ಸಿ ಯಾಕೋ ಗೊತ್ತಿಲ್ಲ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದರವರೆಗೂ ಹೋಗಿತ್ತು ದೀಸ್ ಆರ್ ದ ಟೆನ್ ಕಾಲೇಜಸ್ ವಿಚ್ ಆಫರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನೀವು ಜಾಯ್ನ್ ಆದರೆ ಏನು ತೊಂದರೆನೇ ಇಲ್ಲ ಇಟ್ ಈಸ್ ಆಲ್ಮೋಸ್ಟ್ ಸೇಮ್ ಆಸ್ ಈಸಿ ಆಮೇಲೆ ಯಾರೋ ಹೇಳ್ತಾರೆ ಎಲೆಕ್ಟ್ರಾನಿಕ್ಸ್ ಕಷ್ಟ ಎಲೆಕ್ಟ್ರಿಕಲ್ ಕಷ್ಟ ಅದೆಲ್ಲ ನಂಬಲೇಬೇಡಿ ಕಷ್ಟ ಅನ್ನೋದು ಏನೂ ಇಲ್ಲ ಕಷ್ಟ ಅಂದರೂ ನೀವು ಯಾಕೆ ಹೆದರ್ಕೋತೀರ ಅಲ್ಲಿ ಇಂಜಿನಿಯರಿಂಗ್ ಇಸ್ ಎ ವೆರಿ ಈಸಿ ಬ್ರ್ಯಾಂಚ್ ಫಾರ್ ಎಕ್ಸಾಂಪಲ್ ಐ ವಿಲ್ ಕಂಪೇರ್ ವಿತ್ ಮೆಡಿಕಲ್ ಎಮ್ ಬಿ ಬಿ ಎಸ್ ಅಂದ್ಕೊಳ್ಳಿ ಎಮ್ ಬಿ ಬಿ ಎಸ್ ಅಲ್ಲಿ ನಾಟ್ ಇವನ್ ಫೈವ್ ಪರ್ಸೆಂಟ್ ಇಂಜಿನಿಯರಿಂಗ್ ನೀವು ಓದೋದು ನಾಟ್ ಇವನ್ ಫೈವ್ ಪರ್ಸೆಂಟ್ ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ರೆ ನೀವು ರ್ಯಾಂಕ್ ಹೋಲ್ಡರ್ ಆಗಿಬಿಡ್ತೀರಾ ಪ್ಲೇಸ್ಮೆಂಟು ಆಗುತ್ತೆ ಎಲ್ಲ ಆಗುತ್ತೆ ಓದಬೇಕಷ್ಟೇ ಇಂಜಿನಿಯರಿಂಗಲ್ಲಿ ತಿಳ್ಕೊಳ್ಳಿ ನೀವು ಎಸ್ ಎಸ್ ಎಲ್ ಸಿ ಟು ಸ್ಟೂಡೆಂಟ್ ಅಂದ್ಕೊಳ್ಳಿ ಇಲ್ಲಾಂದರೆ ಪಿ ಯು ಸಿ ಸ್ಟೂಡೆಂಟ್ ಅಂದ್ಕೊಂಡು ಓದಿ ಯಾಕೆ ಉದ್ದಾರ ಆಗೋದಿಲ್ಲ ನಾನು ನೋಡ್ತೀನಿ ಅದು ಬಿಟ್ಬಿಟ್ಟು ನನಗೆ ಮೊಬೈಲ್ ಬಂತು ಬೈಕ್ ಬಂತು ನನಗೆ ಇಂಜಿನಿಯರಿಂಗ್ ಸ್ಟೂಡೆಂಟು ನಾನು ಓದಬಾರ್ದು ಎಂಟ್ರನೆನ್ಸ್ ಹಿಂದೆ ಓದ್ತೀನಿ ಎಕ್ಸಾಮ್ ದಿನ ಓದ್ತೀನಿ ಎಲ್ಲರೂ ಹೀಗೆ ಓದೋದು ಅಂದರೆ ಎಲ್ಲರ ಥರ ಆಗ್ತೀರ ಅದರ್ವೈಸ್ ಥಿಂಕ್ ದಟ್ ಯು ಆರ್ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಟ್ವೆಲ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅದೇ ಇಂಟ್ರೆಸ್ಟಿಂದ ಅಷ್ಟೇ ಕಾನ್ಸನ್ಟ್ರೇಟ್ ಮಾಡಿ ಅಷ್ಟೇ ಫೋಕಸಿಂದ ಓದಿ ಯಾಕೆ ಉದ್ದಾರ ಆಗೋದಿಲ್ಲ ಇಫ್ ಯು ಮಿಸ್ ದ ಫೋಕಸ್ ಎಲ್ಲೆಲ್ಲೆಲ್ಲೆಲ್ಲೋ ನಿಮ್ಮ ದೃಷ್ಟಿಗೆ ಹೋಯ್ತು ಹೋದರೆ ತುಂಬ ಕಷ್ಟ ಆಗುತ್ತೆ ಫೋಕಸ್ ಇತ್ತು ಅಂದರೆ ಖಂಡಿತ ಆಗಿ ಇಂಪ್ರೂವ್ ಆಗಿ ಆಗ್ತಿರೋ ಒಂದು ಟಾರ್ಚ್ ಇರುತ್ತೆ ಟಾರ್ಚ್ ಕರೆಕ್ಟಾಗಿ ಒಂದು ಕಡೆ ಫೋಕಸ್ ಮಾಡಿದ್ರೆ ನಿಮ್ಮ ನೀಟಾಗಿ ಆಬ್ಜೆಕ್ಟ್ ಕಾಣುತ್ತೆ ಅದು ಬಿಟ್ಟು ಟಾರ್ಚ್ನೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹಾಕ್ತಾಯಿದ್ರೆ ಯಾವ ಆಬ್ಜೆಕ್ಟು ಸರಿಯಾಗಿ ಕಾಣಲ್ಲ ನಿಮ್ಮ ಗುರಿಯೂ ಇರೋಲ್ಲ ಏನೂ ಇರೋದಿಲ್ಲ ಯಾವುದೇ ಒಂದು ಗುರಿ ಸಾಧಿಸಬೇಕು ಅಂದರೆ ನೀವು ಒಂದಷ್ಟು ಛಲ ಇರಬೇಕು ಆ ಛಲ ಸ ಇದ್ರೂ ಉಪಯೋಗ ಆಗೋಲ್ಲ ಒಂದಷ್ಟು ಸ್ಯಾಕ್ರಿಫೈಸು ಮಾಡಬೇಕಾಗತ್ತೆ ನಾಲ್ಕು ವರ್ಷ ನೀವು ಸ್ಯಾಕ್ರಿಫೈಸ್ ಮಾಡಿ ತಪಸ್ತರ ಥರ ಮೆಡಿಟೇಷನ್ ಥರ ಮಾಡಿದ್ರೆ ಖಂಡಿತ ಉದ್ದಾರ ಆಗ್ತೀರಾ ಬಿಲೀವ್ ಮೈ ವರ್ಡ್ಸ್ ಥ್ಯಾಂಕ್ ಯು ಆಲ್ ದಿಸ್ಟ್ ಫಾರ್ ಯುವರ್ ಕೌನ್ಸಲಿಂಗ್